ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಹೌ ಟು ಮೇಕ್ ಚವನ್ ಪ್ರಾಶ್ ಅಟ್ ಹೋಮ್ ಮನೆಯಲ್ಲಿ ಆರೋಗ್ಯಯುತವಾಗಿರ್ತಕ್ಕಂಥ ಚವನ್ಪ್ರಾಶನ್ನು ಹೇಗೆ ತಯಾರಿಸಿಕೊಳ್ಳುವುದು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಅಶ್ವಗಂಧ ಚೂರ್ಣ ಒಂದು ನೂರು ಗ್ರಾಮ್ ಶತಾವರಿ ಚೂರ್ಣ ಒಂದು ನೂರು ಗ್ರಾಮ್ ಇವೆರಡನ್ನೂ ನೂರು ನೂರು ಗ್ರಾಮ್ ತೆಗೆದುಕೊಳ್ಳಿ ಹಾಗೆಯೇ ಒಣ ಬಾದಾಮಿ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿಯ ಪುಡಿ ಐವತ್ತು ಗ್ರಾಮ್ ವಾಲ್ನಟ್ಟಿನ ಪುಡಿ ಐವತ್ತು ಗ್ರಾಮ್ ಆಮೇಲೆ ಗೋಡಂಬಿಯ ಪುಡಿ ಐವತ್ತು ಗ್ರಾಮ್ ಜೊತೆಗೆ ಸಣ್ಣಗೆ ಹೆಚ್ಚಿರುವ ಖರ್ಜೂರ ಅದೊಂದು ಅರ್ ಐವತ್ತು ಗ್ರಾಮ್ ಸಣ್ಣಗೆ ಹೆಚ್ಚಿರತಕ್ಕಂಥ ಅದನ್ನು ಪೀಸ್ ಪೀಸ್ ಮಾಡಬೇಕು ಖರ್ಜೂರವನ್ನು ಅಂಜೀರ ಅದೊಂದು ಐವತ್ತು ಗ್ರಾಮ್ ಈ ಎಲ್ಲ ಪದಾರ್ಥಗಳನ್ನು ತುಪ್ಪದಲ್ಲಿ ಹುರಿಬೇಕು ತುಪ್ಪದಲ್ಲಿ ಸಣ್ಣ ಮಂದ ಒಲೆಯಲ್ಲಿ ಹುರಿಬೇಕು ಹುರಿದು ಒಂದೊಂದಾಗಿನಾದರೂ ಹುರಿರಿ ಅಥವಾ ಎಲ್ಲವನ್ನು ಆದರೂ ಹುರಿ ಹುರಿದು ಏನು ಮಾಡಬೇಕು ಅಪ್ಪಟ ಬೆಲ್ಲ ಇದ್ದರೆ ಬೆಲ್ಲದ ಪಾಕ ಅಪ್ಪಟ ಬೆಲ್ಲ ಇದ್ದರೆ ಬೆಲ್ಲದ ಪಾಕ ಇದರಲ್ಲಿ ಹಾಕಬೇಕು ಇಲ್ಲಾಂದರೆ ಜೇನನ್ನು ಹಾಕಬೇಕು ಎಷ್ಟು ಹಾಕಬೇಕು ಜೇನು ಎಷ್ಟು ಪಾಕ ಹಾಕಬೇಕಂದ್ರೆ ಎಷ್ಟು ಹಾಕಿದರೆ ಆ ಒಂದು ಎಲ್ಲ ಹುರಿದಿರ್ತಕ್ಕಂಥ ಪದಾರ್ಥ ಒಂದು ಕ್ರೀಮ್ ವ್ಯವಸ್ಥೆಗೆ ಬರ್ತದೆ ಆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರ್ತದೆ ಅಷ್ಟು ಹದಕ್ಕೆ ಅದು ಚವನ್ ಪ್ರಾಶ್ ಆದಂಗೆ ಆಗಬೇಕು ಕ್ರೀಮ್ ಆದಂಗೆ ಆಗಬೇಕು ಅಷ್ಟು ಹದಕ್ಕೆ ಜೇನನ್ನಾಗಿರ್ಬೋದು ಬೆಲ್ಲದ ಪಾಕವನ್ನಾಗಿರ್ಬೋದು ಹಾಕ್ಬೋದು ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಮಿಶ್ರಣ ಮಾಡಿ ಇಟ್ಕೊಳ್ಳಿ ಬೆಲ್ಲದ ಪಾಕ ಮಾಡಿ ಹಾಕಬೇಕು ಬೆಲ್ಲದ ಪಾಕದಲ್ಲಿ ಇದನ್ನು ಹಾಕಿ ಕುದಿಸ್ಬಾರ್ದು ಮತ್ತೆ ಇದನ್ನು ತುಪ್ಪದಲ್ಲಿ ಅಷ್ಟೇ ಹುರಿಬೇಕು ಬೆಲ್ಲದ ಪಾಕ ರೆಡಿ ಮಾಡಿ ಅದು ಉಗುರು ಬೆಚ್ಚಗಾದ್ಮೇಲೆ ಇದರಲ್ಲಿ ಹಾಕ್ಬೋದು ಅಥವಾ ಜೇನನ್ನು ಹಾಕ್ಬೋದು ಹೀಗೆ ಹಾಕಬೇಕು ಹಾಕಿ ಮಿಶ್ರಣ ಮಾಡಿ ಇಟ್ಕೊಳ್ಳಿ ಇದಾದ ಮೇಲೆ ಕೊನೆಗೆ ಇದನ್ನೆಲ್ಲ ಒಂದು ಹದಕ್ಕೆ ನಾವು ಮಿಶ್ರಣ ಮಾಡಿಕೊಂಡಾಗ ಮೇಲೆ ಸ್ವಲ್ಪ ಒಂದು ಎರಡು ಚಮಚ ಗಸಗಸೆಯನ್ನು ಹಾಕಬೇಕು ಒಂದು ಅರ್ಧ ಚಮಚ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಬೇಕು ಹೀಗೆ ಹಾಕಿ ಅದನ್ನು ಮತ್ತೆ ಮಿಶ್ರಣ ಮಾಡಿಟ್ಕೊಳ್ಬೇಕು ಇದು ಅದ್ಭುತವಾಗಿರ್ತಕ್ಕಂಥ ಚವನ್ಪ್ರಾಶ್ ಆಗ್ತದೆ ಕೆಡೋದೇ ಇಲ್ಲ ಅದು ನೀವು ಆರು ತಿಂಗಳು ವರ್ಷ ಇಟ್ಟರೂ ಕೆಡೋದಿಲ್ಲ ಅಷ್ಟು ಅದ್ಭುತ ಆಗ್ತದೆ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಇದನ್ನು ಸೇವಿಸಿದರೆ ನೂರು ವರ್ಷ ಆನಂದವಾಗಿ ಆರೋಗ್ಯವಾಗಿರ್ತಾರೆ ಚವನ್ಪ್ರಾಶ್ ಆಯುರ್ವೇದಿಕ್ನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಮೇಧ್ಯ ರಸಾಯನ ಶರೀರಕ್ಕೆ ಪೋಷಣೆಯನ್ನು ಒದಗಿಸ್ತಕ್ಕಂಥ ಅದ್ಭುತ ರಸಾಯನಗಳ ಪಟ್ಟಿಯಲ್ಲಿ ಚವನ್ಪ್ರಾಶ್ ಹಾಗೆ ಈ ಚವನ್ಪ್ರಾಶ್ ಮಾಡತಕ್ಕಂಥ ವಿಧಿವಿಧಾನವನ್ನು ನೋಡಿದ್ರಿ ಇದಾದ ಮೇಲೆ ಈ ಚವನ್ಪ್ರಾಶ್ನ ಸೇವನೆ ಮಾಡೋದರಿಂದ ಏನೆಲ್ಲ ಲಾಭಗಳಿದ್ದಾವೆ ಇದಂತೂ ಸಂಜೀವಿನಿ ಅದು ಮಾತ್ರ ಸತ್ಯ ಸರ್ವರೋಗಗಳಿಗೂ ಸಂಜೀವಿನಿ ಅದು ಹೇಗೆ ಸಾಧ್ಯ ಯಾಕೆ ರೋಗಗಳಿಗೆ ಸಂಜೀವಿನಿ ಅದರಲ್ಲಿ ಅಂತಹ ಅಂಶಗಳು ಏನು ಅಡಗಿರ್ತವೆ ಅದರ ಸೇವನೆಯನ್ನು ಹೇಗೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಯಾರು ಮಾಡಬೇಕು ಯಾರು ಮಾಡಬಾರದು ಈ ಕುರಿತಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಎಷ್ಟು ನೀವು ಇದನ್ನು ಮುಂದುವರೆಸ್ಬೋದು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸಿ ನಾವು ಇದನ್ನು ಮುಂದುವರೆಸ್ತೇವೆ ಒಟ್ಟಿನಲ್ಲಿ ಈಗ ನಿಮಗೆ ಪ್ರಾಶ್ ಮಾಡೋದನ್ನು ಹೇಳಿಕೊಟ್ಟಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಇದರ ಲಾಭಗಳನ್ನು ನೋಡೋಣ ಯಾವಾಗ ತೊಗೋಬೇಕು ಹೇಗೆ ತಗೋಬೇಕು ಯಾರು ಯಾವ ಪ್ರಮಾಣದಲ್ಲಿ ಸ್ವೀಕಾರ ಮಾಡಬೇಕು ಇದೆಲ್ಲ ಇದೆಯಲ್ವಾ ಇದೆಲ್ಲದರದ ಮಾಹಿತಿಯನ್ನು ನಾವು ಬರುವ ಸಂಚಿಕೆಯಲ್ಲಿ ನೋಡೋಣ ಅದು ನಿಮ್ಮ ಬೆಂಬಲದ ಮೇರೆಗೆ ನಿಮ್ಮ ಅಭಿಪ್ರಾಯದ ಮೇರೆಗೆ ನಾವು ಮುಂದುವರೆಸ್ತೇವೆ ಯಾಕಂದರೆ ನಿಮಗೆ ಅದು ಸ್ಪಂದನೆ ಆಗಬೇಕು ನಿಮಗೆ ಅದು ಒಪ್ಪಿಗೆ ಆಗಬೇಕು ನಿಮಗೆ ಅದು ಇಂಟ್ರೆಸ್ಟೆಡ್ ಇದ್ದರೆ ನಾವು ಮುಂದುವರೆಸ್ತೇವೆ ಹಾಗಾಗಿ ಆದ ಮೇಲೆ ತಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಒಂದು ಮಾಹಿತಿ ನಮ್ಮದು ಫೇಸ್ಬುಕ್ ಪೇಜಿದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂಥೇಳಿ ಅಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಿ ಈ ಮಾಹಿತಿ ತಮಗಿಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ತಮ್ಮ ಬಂಧು ಮಿತ್ರರಿಗೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಲೈಕ್ ಮಾಡೋದ್ರಿಂದ ನಮಗೊಂದು ಸ್ಫೂರ್ತಿ ಸಿಗ್ತದೆ ಆಮೇಲೆ ನೀವು ಮಾರುಕಟ್ಟೆಯಲ್ಲಿ ರಾಸಾಯನಿಕ ಔಷಧಿಗಳನ್ನ ರಾಸಾಯನಿಕ ಅಂಶಗಳನ್ನು ಬಳಸಿರ್ತಕ್ಕಂಥ ಚವನ್ಪ್ರಾಶ್ ತಿನ್ನೋದರಿಂದ ಅದರ ಸಂಪೂರ್ಣ ಲಾಭ ಸಿಗೋದಿಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಸಿಗ್ತದೆ ಅದಕ್ಕೆ ಪ್ರಿಸರ್ವೇಟಿವ್ ಯುಕ್ತವಾಗಿರ್ತಕ್ಕಂಥ ಆಹಾರದಿಂದ ನಿಮ್ಮನ್ನು ದೂರ ತರಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೆ ಅದಕ್ಕೆ ತಮ್ಮ ಬೆಂಬಲ ಪ್ರೋತ್ಸಾಹ ಬೇಕೇ ಬೇಕಾಗ್ತದೆ ಒಂದು ಮಾತಂತೂ ಸತ್ಯ ಗುಣವಾಗದ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ತಿಳ್ಕೊಂಡಿದ್ದೀರಲ್ಲ ಗುಣ ಆಗೋದಿಲ್ಲ ಲೈಫ್ ಟೈಮ್ ಮೆಡಿಸಿನ್ ತೊಗೋಬೇಕಂತ ಅಂತ ಎಲ್ಲ ಸಮಸ್ಯೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬಹುದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ